ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಇವುಗಳಿಗಿಂತಲೂ ದೊಡ್ಡದಾದ ಕಾರ್ಯಗಳು. ರೀಪ್ರಿಂಟ್ ಪುಟ 2433, ಪುಟದ ಸಂಖ್ಯೆ 12 ಮತ್ತು 13. ಕ್ರಿಸ್ತನೆಂಬ ಆ ಮಹಾಸಂತತಿಯಾದಾತನು ಪೂರ್ಣವಾಗಿ ಮಹಿಮೆಯನ್ನು ಹೊಂದುವ ಹಾಗೂ ಆತನ ದೇಹದ ಅಂಗಗಳಾಗಿರುವವರೆಲ್ಲರೂ ಆ ಶಿರಸ್ಸಾಗಿರುವಾತನ ಮಹಿಮೆಯಲ್ಲಿ ಪಾಲನ್ನು ಹೊಂದುವ ಸಮಯವು ಬೇಗನೆ ಬರುವುದು. ಮತ್ತು ಅನಂತರ ಅಪೋಸ್ತಲರನ್ನು ಪ್ರಕಟ ಮಾಡಿ ಹೇಳಿರುವಂತೆ, ಶಾಂತಿದಾಯಕನಾದ ದೇವರು ಶೀಘ್ರದಲ್ಲೇ ಸೈತಾನನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿದು ಬಿಡುವನು. 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಸೈತಾನನು ಬಂಧಿತನಾಗಿ ವಿಮೋಚಿಸಲ್ಪಟ್ಟ ಮಾನವ ಕುಲವು ನ್ಯಾಯ ತೀರ್ಪಿಗೆ ಒಳಗಾಗುವಾಗ ಶಿರಸ್ಸು ಹಾಗೂ ದೇಹದಿಂದ ಕೂಡಿರುವ ಈ ದಿವ್ಯ ವಿಮೋಚಕನನ್ನೇ ತಂದೆಯು ಅದರ ನ್ಯಾಯಾಧಿಪತಿಯನ್ನಾಗಿ ನೇಮಿಸಿದ್ದಾನೆ. ಇದರ ಶಿರಸ್ಸು ಹಾಗೂ ಒಡೆಯನೂ ಆಗಿರುವಾತನು ತನ್ನ ಸ್ವಂತ ರಕ್ತದಿಂದ ಲೋಕವನ್ನು ವಿಮೋಚಿಸಿರುವನು. ಸತ್ಯದ ಪರಿಜ್ಞಾನದ ಮೂಲಕವಾಗಿ ನೀತಿಯ ಶಿಕ್ಷಣ ಪಡೆದು ತಿದ್ದುಪಾಟು ಹೊಂದಲು ಇಚ್ಛಿಸುವವರೆಲ್ಲರನ್ನು ಮರಳಿಸಿ ತನ್ನ ವಶಕ್ಕೆ ಪಡೆದು ಮಿಕ್ಕ ಉಳಿದವರನ್ನು ಜನರೊಳಗಿಂದ ನಾಶ ಮಾಡುವನು. ಅಪೋಸ್ತಲರನ್ನು ಭರವಸೆ ನೀಡಿ ಹೇಳಿರುವಂತೆ, ಆತನು ಹೀಗೆ ವಿರೋಧಿಸುವ ಎಲ್ಲ ಅಧಿಕಾರವನ್ನು, ದೊರೆತನವನ್ನು, ಬಲವನ್ನು ತೆಗೆದುಹಾಕಿ ರಾಜ್ಯವನ್ನು ತಂದೆಯಾದ ದೇವರಿಗೆ ಒಪ್ಪಿಸಿಕೊಡುವನು. ಹೀಗೆ ತಂದೆಯು ಮನುಷ್ಯನು ಬಿದ್ದು ಹೋಗುವವರೆಗೂ ಕಾರ್ಯವನ್ನು ನಿರ್ವಹಿಸುತ್ತಿದ್ದನು. ಅನಂತರ ಮನುಷ್ಯರನ್ನು ಮರುಸಂಧಾನಕ್ಕೆ ತರುವ ಕಾರ್ಯವನ್ನು ಅಲ್ಲದೆ ಮಾನವ ಕುಲಕ್ಕೆ ನ್ಯಾಯ ತೀರ್ಪಿಗೆ ಮಾಡುವುದನ್ನು ಸಹ ಮಗನಿಗೆ ಒಪ್ಪಿಸಿರುವನು. ತನ್ನ ಪ್ರತಿನಿಧಿಯಾದ ಮಗನ ಮೂಲಕವಾಗಿ ಎಲ್ಲವನ್ನೂ ಹೊಸದನ್ನಾಗಿ ಮಾಡಿದ ನಂತರ ಆತನು ತಂದೆಯು ಮನುಕುಲವನ್ನು ಪುನಃ ತನ್ನ ದೈವಾಧಿಕಾರ ವ್ಯಾಪ್ತಿಗೆ ಅಂಗೀಕರಿಸಿಕೊಳ್ಳುವನು. ಆದುದರಿಂದ ಕೆಲವರು ಹೇಳುವಂತೆ ತಂದೆಯ ಹಾಗೆ ಯೇಸುವು ನಮ್ಮ ನ್ಯಾಯಾಧಿಪತಿ ಎಂದು ಹೇಳುವುದು ಒಂದು ದೊಡ್ಡ ತಪ್ಪು. ಏಕೆಂದರೆ ತಂದೆಯು ಯಾರಿಗೆ ತೀರ್ಪು ಮಾಡುವುದೂ ಇಲ್ಲ, ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ ಎಂಬ ಸ್ವತಃ ನಮ್ಮ ಕರ್ತನ ಮಾತುಗಳೇ ನಮಗೆ ಭರವಸವಾಗಿ ನೀಡಲ್ಪಟ್ಟಿದೆ. ಈ ಸುವಾರ್ಥ ಯುಗದಲ್ಲಿ ಸಭೆಯ ನ್ಯಾಯ ತೀರ್ಪಿಕೆಯು ಮುಂದುವರಿಯುತ್ತಿರುವುದು. ಯಾರು ಈಗ ಸತ್ಯವನ್ನು ಕೇಳಿ ಅದನ್ನು ನಂಬಿ ತಮ್ಮ ಸಾಮರ್ಥ್ಯ ಅನುಸಾರ ಅದಕ್ಕೆ ವಿಧೇಯರಾಗುವರೋ ಅದು ಹೀಗೆ ನಡೆಯುತ್ತಿರುವ ನ್ಯಾಯ ವಿಚಾರಣೆಯಲ್ಲಿ ವಿಶ್ವಾಸಪೂರ್ಣವಾಗಿ ತೇರ್ಗಡೆ ಹೊಂದುವುದರ ಫಲವಾಗಿ ನಿತ್ಯ ಜೀವ ಹೊಂದುವ ಆಶ್ವಾಸನೆಯನ್ನು ಪಡೆಯುವರು. ಅವರಿಗೆ 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಲೋಕದವರಿಗೆ ಸಾಧಾರಣವಾಗಿರುವ ನ್ಯಾಯ ತೀರ್ಪಿಗೆ ಒಳಗಾಗುವ ಅಗತ್ಯವಿರುವುದಿಲ್ಲ ಎಂಬ ಭರವಸೆ ನೀಡಲಾಗಿರುವುದು. ಯಾಕೆಂದರೆ ಈ ಸುವಾರ್ಥ ಯುಗದ ಕಾಲದಲ್ಲಿ ನಡೆಯುತ್ತಿರುವ ನ್ಯಾಯ ತೀರ್ವಿಕೆಯ ಫಲವಾಗಿ ಅವರು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿರುವರು. ಈ ವಚನದಲ್ಲಿರುವ ಖಂಡನೆ ಎಂಬ ಶಬ್ದವು ನ್ಯಾಯ ವಿಚಾರಣೆ ಎಂಬುವುದನ್ನು ಸೂಚಿಸುವುದಾಗಿತ್ತು. ಸತ್ಯವೇದದ ಪೂರ್ವ ವಿಮರ್ಶಿತ ಭಾಷಾಂತರದಲ್ಲಿ ರಿವೈಸ್ ವರ್ಷನ್ ಇದನ್ನು ಹೀಗೆಯೇ ಅನುವಾದಿಸಲಾಗಿದೆ. ಹೋಲಿಸಿ ನೋಡಿ. 1000 ವರ್ಷದ ಸಮಯದಲ್ಲಿ ಮಾನವ ಕುಲದವರೆಲ್ಲರಿಗಿರುವ ಸಾಧಾರಣವಾದ ನ್ಯಾಯ ವಿಚಾರಣೆಯ ಬಗ್ಗೆ ವಿಶೇಷವಾಗಿ ಉಲ್ಲೇಖವಾಗಿರುವುದು. ಆಗ ಸತ್ತವರೆಲ್ಲರೂ ದೇವಕುಮಾರನ ಧ್ವನಿಯನ್ನು ಕೇಳಿ ಸತ್ಯದ ಪರಿಜ್ಞಾನವನ್ನು ಪಡೆಯುವರು ಹಾಗೂ ಅದನ್ನು ಕೇಳಿದವರು ಆ ಪರಿಜ್ಞಾನಕ್ಕೆ ವಿಧೇಯರಾದವರು ಬದುಕುವರು. ಅವರನ್ನು ಸಮಾಧಿಯಿಂದ ಮಾತ್ರವಲ್ಲದೆ ಪಾಪದ ಮೂಲಕವಾಗಿ ಉಂಟಾದ ಎಲ್ಲ ವಿಧವಾದ ಮಾನಸಿಕ, ನೈತಿಕ ಹಾಗೂ ಶಾರೀರಿಕ ದೋಷ ಬಲಹೀನತೆಗಳಿಂದ ಬಿಡಿಸಿ ರಕ್ಷಿಸಿ ಪರಿಪೂರ್ಣತೆಯುಳ್ಳ ಜೀವ ಹೊಂದುವುದಕ್ಕಾಗಿ ಎಬ್ಬಿಸಲಾಗುವುದು. ಈ ನ್ಯಾಯ ವಿಚಾರಣೆಯ ಕಾರ್ಯವು ಈ ಸುವಾರ್ಥ ಯುಗದಲ್ಲಿ ಚಿಕ್ಕ ಹಿಂಡಿನವರಲ್ಲಿ ಆರಂಭವಾಗಿರುವುದೆಂಬ ಅಂಶವು, ಸತ್ತವರು ಮನುಷ್ಯ ಕುಮಾರನ ಧ್ವನಿಯನ್ನು ಕೇಳುವ ಕಾಲವು ಈಗಾಗಲೇ ಪ್ರಾರಂಭವಾಗಿರುವುದು, ಅಂದರೆ ಈಗ ನಡೆಯುತ್ತಿರುವುದು ಎಂಬ ಹೇಳಿಕೆಯಲ್ಲಿ ಸೂಚಿತವಾಗಿರುವುದು. ದೇವರ ದೃಷ್ಟಿಯಲ್ಲಿ ಲೋಕವೆಲ್ಲವೂ ಸತ್ತದ್ದಾಗಿರುವುದು ಎಂದು ಹೇಳಲ್ಪಟ್ಟಿರುವುದು. ಏಕೆಂದರೆ
ಹತ್ತರಲ್ಲಿ ಒಂಬತ್ತು ಭಾಗದವರು ಈಗಾಗಲೇ ಪೂರ್ಣವಾಗಿ ಮರಣದಂಡನೆಯ ತೀರ್ಪಿನಲ್ಲಿರುವರು. ಈ ಅಭಿಪ್ರಾಯದಿಂದಲೇ ನಮ್ಮ ಕರ್ತನು ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ ಎಂದು ಒಬ್ಬನಿಗೆ ಹೇಳಿದ್ದನ್ನು. ತಾನು ಮನುಷ್ಯನಾಗಿ ಈ ಒಂದು ವಿಶೇಷವಾದ ಕಾರ್ಯವನ್ನು ಮಾಡಿರುವುದನ್ನು ತನ್ನ ಮಾತನ್ನು ಕೇಳುತ್ತಿರುವವರಿಗೆ ಮನವರಿಕೆಯಾಗಲು ಸಾಧ್ಯವಾಗಿಲ್ಲವೆಂಬುದನ್ನು ನಮ್ಮ ಕರ್ತನು ಗ್ರಹಿಸಿಕೊಂಡಿದ್ದನು. ಆದುದರಿಂದ ಆತನು ಇದನ್ನು ವಿವರಿಸಲು ತಂದೆಯು ಹೇಗೆ ಸ್ವತಃ ಅಮರತ್ವವುಳ್ಳ ಜೀವವುಳ್ಳವನಾಗಿರುವನೋ ಹಾಗೆಯೇ ಮಗನು ಸಹ ಸ್ವತಃ ಅಮರತ್ವವುಳ್ಳ ಜೀವವುಳ್ಳವನಾಗಿರುವಂತೆ ವಾಗ್ದಾನವನ್ನು ಮಾಡಿರುವನು. ಹಾಗೂ ಇದರ ಜೊತೆಯಲ್ಲಿ ಮನುಷ್ಯಕುಮಾರನು ಪ್ರವಾದಿಗಳು ಪ್ರಕಟಿಸಿರುವಂತೆ ದೈವಚಿತ್ತವಾಗಿರುವ ನ್ಯಾಯ ತೀರ್ವಿಕೆಯ ಕಾರ್ಯವನ್ನು ಸಹ ನಿರ್ವಹಿಸಬೇಕೆಂದು ಆಜ್ಞಾಪಿಸಿರುವನು. ಅಧಿಕಾರ ನೀಡಿರುವನು ಎಂದು ಹೇಳಿರುವನು. ತಂದೆಯಿಂದ ಮಗನಿಗೆ ಈ ಶ್ರೇಷ್ಠವಾದ ಗೌರವ ನೀಡಲಾಗಿರುವ ಕಾರಣದಿಂದ ಎಲ್ಲರೂ ತನಗೆ ಮಾನ ಕೊಡುವ ಪ್ರಕಾರ ಮಗನಿಗೂ ಮಾನ ಕೊಡಬೇಕೆಂದು ತಂದೆಯು ಇಚ್ಛಿಸುತ್ತಾನೆ ಎಂದು ರಿವೈಸ್ಡ್ ವಚನದಲ್ಲಿ ನಮಗೆ ತಿಳಿಸಲಾಗಿದೆ. ಈ ಹೇಳಿಕೆಯನ್ನು ವಿವರಿಸಿ ತೋರಿಸಲು ಮಗನು ತಂದೆಯ ಪ್ರತಿನಿಧಿಯಾಗಿ ಈ ವಿಶೇಷ ಕಾರ್ಯವನ್ನು ನಿರ್ವಹಿಸುವ ಗೌರವ ಸ್ಥಾನಕ್ಕೆ ನೇಮಿಸಲ್ಪಟ್ಟಿರುವುದನ್ನು ಹೀಗೆ ಹೇಳಲಾಗಿದೆ. ಮಗನಿಗೆ ಮಾನ ಕೊಡದವನು ಅವನನ್ನು ಕಳುಹಿಸಿದ ತಂದೆಗೂ ಮಾನ ಕೊಡದವನಾಗಿದ್ದಾನೆ.